ಎಸ್ ಮುಂದುವರೆದ ಆರ್ಸಿಬಿ ಸೋಲಿನ ಅಧ್ಯಾಯ, ಅದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಬರ್ತಾ ಇದೆ, ನೋಡ್ಕೊಂಬರೋಣ. ಎಸ್ ಮುಂದುವರೆದ ಆರ್ಸಿಬಿ ಸೋಲಿನ ಅಧ್ಯಾಯ ಅಂತಾನೆ ಹೇಳ್ಬಹುದು. ಹೈದರಾಬಾದ್ ವಿರುದ್ಧ ಆರ್ಸಿಬಿಗೆ ಸೋಲಾಗಿದೆ. 287 ರನ್ ಸಿಡಿಸಿ ಇತಿಹಾಸ ನಿರ್ಮಿಸಿದ ಸನ್ ರೈಸರ್ಸ್, 262 ರನ್ ಗಳಿಸಿ ಸೋಲೊಪ್ಪಿಕೊಂಡ ಆರ್ಸಿಬಿ. ಒಟ್ಟಾರೆ ವ್ಯರ್ಥವಾಯಿತು ಡಿ ಕೆ ಅಬ್ಬರದ ಬ್ಯಾಟಿಂಗ್ ಅಂತಾನೆ ಹೇಳ್ಬಹುದು. 35 ಎಸೆತಗಳಲ್ಲಿ 85 ರನ್ ಗಳಿಸಿದ ಡಿ ಕೆ. ಇದು ಶತಕ ಬಾರಿಸಿದ ಟ್ರಾವಿಸ್ ಹೆಡ್ ಆದಿಯಾಗಿ ಹೈದರಾಬಾದ್ನ ಪ್ರಮುಖ ಬ್ಯಾಟರ್ಗಳಾಗಿರುವಂತಹ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಬೌಂಡರಿ ಹಾಗೆ ಸಿಕ್ಸರ್ಗಳ ಸುರಿಮಳೆಗೈದಿದ್ದಾರೆ. ಸೋಮವಾರ ನಡೆದ ಐಪಿಎಲ್ ಪಂದ್ಯದಲ್ಲಿ ಸನ್ ರೈಸರ್ಸ್ ಹೈದರಾಬಾದ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ವಿರುದ್ಧ ಸರ್ವಾಧಿಕ ಮೊತ್ತ ದಾಖಲಿಸಿತ್ತು. ಅಂತಿಮವಾಗಿ ಪಂದ್ಯವನ್ನು 25 ರನ್ಗಳಿಂದ ಗೆದ್ದುಕೊಂಡಿದೆ. ಸನ್ ರೈಸರ್ಸ್ ತಂಡ ಹಿಮಾಲಯದ ಎತ್ತರದ ಮೊತ್ತದ ಎದುರು ಆರ್ಸಿಬಿ ಒಂದು ಹಂತದಲ್ಲಿ ಕುಸಿದಿರುವಂಥದ್ದು. ಸನ್ ರೈಸರ್ಸ್ ಹೈದರಾಬಾದ್ ತಂಡ 3 ವಿಕೆಟ್ಗೆ 287 ರನ್ಗಳ ಭಾರಿ ಮೊತ್ತವನ್ನು ಗಳಿಸಿತ್ತು. ಇದೇ ಆವೃತ್ತಿಯಲ್ಲಿ ಮುಂಬೈ ಇಂಡಿಯನ್ಸ್ ವಿರುದ್ಧ ಗಳಿಸಿದ್ದ 277 ರನ್ಗಳು ತನ್ನದೇ ದಾಖಲೆಯನ್ನ ಅದು ಸುಧಾರಿಸಿತು. ಒಟ್ಟಾರೆ ಸೋಲೊಪ್ಪಿಕೊಂಡ ಆರ್ಸಿಬಿ. ಇದರ ಜೊತೆಗೆ ಡಿ ಕೆ ಅಬ್ಬರದ ಬ್ಯಾಟಿಂಗ್, ಒಟ್ಟಾರೆ 35 ಎಸೆತಗಳಲ್ಲಿ 85 ರನ್ ಗಳಿಸಿದ ಡಿ ಕೆ ಆರ್ಸಿಬಿ ಸೋಲನ್ನು ಒಪ್ಪಿಕೊಂಡಿದೆ.